ಫಾರ್ಮರ್ಸ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೆಲಮಂಗಲ ಕುರಿ ಮತ್ತು ಮೇಕೆ ಸಂತೆಗೆ ಬಂದಿದ್ದೀವಿ. ಈ ಸಂತೆ ಪ್ರತಿ ಶುಕ್ರವಾರ ನಡೆಯುವಂಥ ಸಂತೆ. ನೆಲಮಂಗಲ ಸಂತೆ ಬಂದು ನಿಮಗೆ ಬೆಂಗಳೂರು ಸಿಟಿಯಿಂದ ಸುಮಾರು 30 ಕಿಲೋಮೀಟರ್ ಆಗುತ್ತೆ, ಮತ್ತು ನೆಲಮಂಗಲ ಟೌನಿಂದ 2 ಕಿಲೋಮೀಟರ್ ಆಗುತ್ತೆ. ನೆಲಮಂಗಲ ಕೋರ್ಟ್ ಏನಿದೆ ಟೌನಲ್ಲಿ, ಆ ಕೋರ್ಟ್ ಪಕ್ಕ ಗ್ರೌಂಡ್ ಏನಿದೆ, ಆ ಗ್ರೌಂಡ್ ಹತ್ರ ನಡೆಯುವ ಸಂತೆ ಇದು. ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಕೊರೋನಾ ಮತ್ತು ಅದರ ರಿಸ್ಟ್ರಿಕ್ಷನ್ನು, ಜಾಸ್ತಿ ಜನ ಬರಬಾರ್ದು ಅಂತ ಹೇಳಿ ಇಲ್ಲೇ ನಡೀತಾ ಇದೆ. ಒಂದು ಚಿಕ್ಕ ಪ್ರಮಾಣದಲ್ಲಿ ನಡೀತಾ ಇದೆ ಈ ಸಂತೆ. ಮಾತೃಶ್ರೀ ಹಾಸ್ಪಿಟಲ್ಸ್ ಅದ್ರ ಆಪೋಸಿಟ್ ಸಂತೆ ನಡೆಯೋದು. ಸೊ ಬನ್ನಿ, ಯಾವ್ಯಾವ ತಳಿಗಳು ಸಿಗುತ್ತೆ, ಏನೇನು ರೇಟಿಗೆ ಸಿಗುತ್ತೆ ಅಂತ ಒಂದು ಮಾಹಿತಿ ತಗೊಳ್ಳೋಣ. ಯೂಟ್ಯೂಬ್ ಚಾನಲ್ ಸರ್, ಏನು ರೇಟ್ ಹೇಳ್ತಾ ಇದ್ದೀರಾ? 15,000 ಒಂದು ಹೇಳ್ತೀವಿ. ಫೈನಲ್ ಪ್ರೈಸ್ ಎಷ್ಟಕ್ಕೆ ಬಿಡ್ತೀರಾ ಸರ್? ಏ, ಒಂದು 500 ರೂಪಾಯಿ ಕಮ್ಮಿ ಮಾಡ್ತೀವಿ. ಸರ್, ಎಷ್ಟು ಹಲ್ಲು ಆಗಿದ್ದಾವೆ? ಎರಡೆರಡು ಹಲ್ಲು, 3 ಹಲ್ಲು ಆಗಿದೆ. ಸರ್, ಜೀವನದ ತೂಕ ಎಷ್ಟು ಬರ್ಬೋದು? ಜೀವನದಾಗೆ ಒಂದು 25 ಕೆಜಿ ಬರ್ತವೆ. 25 ರಿಂದ 30. ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಕೊಡಿ ಸರ್. ಮುನಿಮಾರಯ್ಯ ಅಂತ ಹೆಸರು. 9663748528. ಸರ್, ಈ ಮಾರ್ಕೆಟ್ ಇಷ್ಟು ಚಿಕ್ಕದಾಗ ನಡೀತಾ ಇದೆ, ಸೊ ಏನು ಕಾರಣ? ಇದು ಕೊರೋನಾ ಎಫೆಕ್ಟಿಂದ ಚಿಕ್ಕ ನಡೀತಾ. ಮುಂಚೆ ಎಲ್ಲಿ ನಡೀತಾ ಇತ್ತು ಸರ್? ಮುಂಚೆ ಕೋರ್ಟ್ ಪಕ್ಕ ನಡೀತಾ ಇತ್ತು. ಇಷ್ಟೇ ಜನ ಬರೋರು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಜನ? ಇನ್ನೂ ಜಾಸ್ತಿ ಜನ ಬರೋರು, ಕೊರೋನಾದಿಂದ ಕಮ್ಮಿ ಆಗ್ತದೆ. ನೋಡಿ, ಇದು ಫೀಮೇಲ್ ಲಾಂಗ್ ಇಯರ್ಸ್ ಮೇಕೆ, ವೈಟ್ ಏಜ್ ಇದೆ. ಏನು ಬ್ರೀಡ್ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ರಾಸ್ ಆಗಿರುತ್ತೆ, ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸರ್, ಏನು ರೇಟ್ ಹೇಳ್ತಾ ಇದ್ದೀರಾ? ಸರ್, ಇದು 27. ಪ್ರೆಗ್ನೆಂಟ್ ಆಗಿದೆಯಲ್ಲ? ಎಷ್ಟು ತಿಂಗಳು ಪ್ರೆಗ್ನೆಂಟ್? 4 ತಿಂಗಳು ಪ್ರೆಗ್ನೆಂಟ್. ಎಷ್ಟನೇ ಅಲ್ಲಿದೆ? ಇದು 6 ಅಲ್ಲ ಇವಾಗ. ಸರ್, ಫೈನಲ್ ಪ್ರೈಸ್ ಎಷ್ಟಕ್ಕೆ ಬಿಡ್ತೀರಾ ನೀವು? ಸರ್, ಒಂದು 23-24 ರೂಪಾಯಿ. ಸರ್, ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಕೊಡಿ. ಸರ್, ನಮ್ಮ ಹೆಸರು ಜಮೀರ್ ಅಂತ. 8977134129. ನೋಡಿ, ಇದು ಜಮೀರ್ ಅವ್ರದ್ದೆ ಎಲ್ಲ ಮರಿಗಳು. ಸರಿ, 4.5 ತಿಂಗಳು ಮರಿಗೆ ಏನು ರೇಟ್ ಹೇಳ್ತಾ ಇದ್ದೀರಾ? ನಾಲ್ಕೂವರೆ ತಿಂಗಳು ಹತ್ತು ಮರಿ ಇದ್ರಾ? ಸರ್, ಇದು 6.5 ವರ್ಷ ಹೇಳ್ತಾ ಇದ್ದೀವಿ. ಫೈನಲ್ ಪ್ರೈಸ್? ಸರ್, ಫೈನಲ್ಲು 5.75 ಗದ್ರೆ. 6.5 ತಿಂಗಳು ಏನು ರೇಟ್ ಹೇಳ್ತಾ ಇದ್ದೀರಾ? ಸರ್, ಇದು 8,500 ಹೇಳ್ತಾ ಇದ್ದೀವಿ. ಒಂದು 700-800 ಆದರೆ ಬಿಟ್ಬೋದು. 8,500 ತಿಂಗಳದ್ದು? ಸರ್, ಇವು 10 ವರ್ಷ ಹೇಳ್ತಾ ಇದ್ದೀವಿ. ಒಂದು 9-9.5 ವರ್ಷ ಬದಲ್ಬಿಡ್ತೀವಿ. ಯೂಟ್ಯೂಬ್ ಸರ್, ಏನು ರೇಟ್ ಹೇಳ್ತಾ ಇದ್ದೀರಾ? ಸರ್, 12 ವರೆ ಹಂಗೆ. ಎಲ್ಲ ಓದ್ತಾನಾ? ಎಲ್ಲ ಓದ್ತಾ. ಎಲ್ಲ ಬೀಜ ಹೊಡೆದ್ರೆ ಓದ್ತಾ. ಎಷ್ಟು ಅಲ್ಲ ಸರ್, ಇದು 4 ಅಲ್ಲೂ 6 ಅಲ್ಲ. ಎಷ್ಟಕ್ಕೆ ಬರ್ಬೋದು ಸರ್ ಜೀವಂತ? ಸರ್, ಒಂದು 50 ಕೆಜಿ ಬರ್ಬೋದು. ಎನಿ ಟೈಮ್ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತಾ? ಯಾರಾದ್ರೂ ಫೋನ್ ಮಾಡಿ ಬಂದರೆ ಅವ್ರಿಗೆ ಕೊಡ್ತೀವಿ. ಸರ್, ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಕೊಡಿ ಸರ್. ರಾಮಕೃಷ್ಣ. 7090-0330-37. ನೋಡಿ, ಇದು 12,500 ರೂಪಾಯಿ ಅಂತ ಹೇಳಿದ್ರು. ಫೈನಲ್ ಪ್ರೈಸ್ ಅಂತ ಹೇಳಿದ್ರೆ 500 ಕಮ್ಮಿ 12,000. ಸರ್, ಏನು ರೇಟ್ ಹೇಳ್ತಾ ಇದ್ದೀರಾ? 45,000. ಫೈನಲ್ ಪ್ರೈಸ್ ಎಷ್ಟು ಕೊಡ್ತೀರಾ ಸರ್? ಸರ್, ಎಷ್ಟಲ್ಲಿ ಆಗಿದೆ? 2. ಸರ್, ಜೀವಂತ ತೂಕ ಎಷ್ಟು ಬರ್ಬೋದು? ಸಿಂಗಲ್ ಸಿಂಗಲ್ ತಗೊಂಡ್ರೆ ಎಷ್ಟು ಕೊಡ್ತೀರಾ ಸರ್? ಸಿಂಗಲ್. ಫೈನಲ್ ಪ್ರೈಸ್ ಅಂದ್ರೆ ಎಷ್ಟು? ಫೈನಲ್ ಪ್ರೈಸ್ 18. ಸರ್, ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಕೊಡಿ. ಚೇತನ್ ಅಂತ. ಫೋನ್ ನಂಬರ್ ಕೊಡಿ. 7466-53-6665. ಮಟನ್ ಪರ್ಪಸ್ಗೆ ಇಲ್ಲಿ ಒಂದು ಲಾಟ್ ಇದೆ, 3 ಟಗರುಗಳು. ಅದರಲ್ಲಿ ಇದೆರಡು ಬಂದು ನಿಮಗೆ 8 ತಿಂಗಳು 6,500-6,500 ರೂಪಾಯಿ ಅಂತ ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ 6,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಬಂದು 2 ಹಲ್ಲು ಆಗಿದೆ ಅಂತ ಜಸ್ಟು 9,500-9,000 ರೂಪಾಯಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ 5 ಟಗರು ಮರಿಗಳಿದ್ದಾವೆ, ಎಲ್ಲ 4 ಹಲ್ಲಾಗಿದೆಯಂತೆ. ಜೀವಂತ ತೂಕ ಬಂದು 45-50 ಕೆಜಿ. ಪ್ರೈಸ್ ಬಂದು 16,500 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಪ್ರೈಸ್ ಬಂದು 16,000 ರೂಪಾಯಿ.
ನೋಡಿ ಇದು ಮೂರು ಟಗರು ಮರಿನೇ, ಇದಕ್ಕೆ ಬಂದು 8,500 ಫೈನಲ್ ಪ್ರೈಸ್ 8,000 ರುಪೀಸ್. ನೋಡಿ ಇಲ್ಲಿ ಎರಡು ಲಾಟ್ ಇದೆ, 26,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. 25,000 ರೂಪಾಯಿ ಬಂದರೆ ಕೈ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾಲ್ಕಲ್ಲಾಗಿದೆ, ಇದು ಎರಡಲ್ಲಾಗಿದೆ. ಸುಮಾರು 45-50 kg ಆವರೇಜ್ ವೈಟ್ ಬರುತ್ತೆ ಹೇಳ್ತಾ ಇದ್ದಾರೆ. ಫೈನಲ್ ಪ್ರೈಸ್ ಬಂದು 23,000. ಸಿಂಗಲ್ ತೊಗೊಂಡ್ರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 12.5 ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಇವರು ಫಾರ್ಮ್ಗೋಸ್ಕರ 14 ತಿಂಗಳು ಓತ ಮರಿಗಳು ತಗೊಂಡಿದ್ದಾರೆ. ಇದೊಂದು 5,500 ರೂಪಾಯಿ ಕೇಳಿದ್ರಂತೆ, ಫೈನಲ್ 4,000 ರೂಪಾಯಿಗೆ ಕೊಟ್ಟು ತಗೊಂಡಿದ್ದಾರೆ ಅವರು. ಬ್ರೀಡರ್ ಇದು, ಸೊ ಅದು ಬಂದು ನಿಮಗೆ 8,500 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ನೋಡಿ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಂತೆನೇ ನಡೆಯುತ್ತೆ. ಇದಕ್ಕೇನು ರೇಟ್ ಹೇಳ್ತಾ ಇದ್ದೀರಾ? ಈ ಕೋಳಿನೂ 1,200 ರುಪೀಸ್ ಪೇರ್ ಅಂತಾನೆ ಹೇಳ್ತಾ ಇದ್ದಾರೆ. ಸಾಕು ಕೋಳಿ ಅಂತ ಹೇಳ್ತಾ ಇದ್ದಾರೆ. ಅದು 1,000 ರುಪೀಸ್ ಪೇರ್, 1,200 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ, ಇದೆ ನೆಲಮಂಗ್ಲ ಕುರಿ ಮತ್ತು ಮೇಕೆಗಳ ಸಂತೆ. ಮೊದಲನೇ ಸತಿ ಈ ಸಂತೆಗೆ ಬಂದಿರೋದು ನಾವು. ಈ ನೆಲಮಂಗ್ಲ ಸಂತೆಯಲ್ಲಿ ಸುಮಾರು 90% ನಿಮಗೆ ಕಟ್ಟಿಂಗ್ ಮಾಲ್ಗಳೇ ಬರೋದು. ಅದು 50% ಮೇಕೆನೂ ಬರುತ್ತೆ, 50% ಕುರಿಗಳು ಬರುತ್ತೆ. ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲ ಅಲ್ಲೇ ಮೊದಲ ವಿಡಿಯೋ.